ಇವತ್ತೊಂದು ಪೇಟೆಗೆ ಹೋಗುವ, ನಮಗೆ ಸ್ವಲ್ಪ ಕೆಲಸ ಇತ್ತು, ಹಾಗೆ ನಮಗೆ ಸ್ವಲ್ಪ ಇದು ಸಂತೆಗೆಲ್ಲ ಹೋಗ್ಲಿಕ್ಕಿತ್ತು. ನೋಡ್ಬೇಕು, ಮಳೆ ಒಂದು ಬರ್ಲಿಕ್ಕೆ ಆಗಿದೆ. ಮಳೆ ಬರದಿದ್ರೆ ಸಾಕು, ಮೋಡ ಹಾಕಿದೆ. ಹೋಗಿ ಬರುವ ತನಕ, ಬರುವಾಗ ಬಂದು ಪರವಾಗಿಲ್ಲ, ಹೋಗುವಾಗ ಬರದಿದ್ರೆ ಸಾಕು. ಹಾಗೆ ಈಗ ಬೇಗ 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 ಹೋಗಿ ಅಲ್ಲಿ ಸಾಮಾನೆಲ್ಲ ತಂದು ಎಂತೆಲ್ಲ ತಂದಿದ್ದೇವೆ ಅಂತೇಳಿ ಮತ್ತೆ ನಿಮ್ಗೆ ತೋರಿಸ್ತೇವೆ. ಈಗ ಹೋಗುವ, ಹೋಗಿ ಪೇಟೆಗೆ ಹೋಗಿ ಬರುವ. ಸ್ಟೇನ್ಲೆಸ್ ಎಷ್ಟಿದಕ್ಕೆ? 4000ವಾ? ಎಷ್ಟು? 4900. ಇದೆಲ್ಲ ಬೇಯಿಸಿದಕ್ಕೆ ನೀರಾಗಿ ಬೇಯಿಸಿದ ಇದರ ಮೇಲೆ ಪಾತ್ರ ಇದೆ. ನೀರ್ ಹಾಕುದಾದ್ರೆ ಅಣ್ಣ ಮಾಡಿದ್ರೆ ಇಷ್ಟು ನೀರ್ ಹಾಕ್ಬೇಕು. ಅದೌದು, ಒಂದು ಕೆಜಿ ಇಲ್ಲಾದ್ರೆ ತೋಟಿಟ್ಟು ನೀರ್ ಹಾಕ್ಬೇಕು. ಅಲ್ಲ, ಸ್ವಲ್ಪ ನೀರ್ ಹಾಕ್ಬೇಕು. ಹೌದು, ಇದಕ್ಕೆ ಸ್ವಲ್ಪ ನೀರ್ ಹಾಕಿ ತಟ್ಟೆ ಉಂಟಲ್ಲ, ಆ ತಟ್ಟೆ ಮುಗಿಸೋ ನೀರ್ ಹಾಕ್ಬೇಕು. ತಟ್ಟೆ ಉಂಟು, ಅದು ಮುಳುಗಿಸುವಷ್ಟು ನೀರ್ ಹಾಕ್ಬೇಕು. ಮತ್ತೆ ತೋಪು ಅನ್ನ ಅನ್ನ ಮಾಡಿದ್ರೆ ಅದ್ರ ಮೇಲೆ ಅನ್ನ ಮಾಡ್ಬೋದು, ಸರ್ಕಾರ ಬೇಯಿಸ್ಬೋದು. ತೊಂಡೆಕಾಯಿಗೆ ಎಷ್ಟು? 40 ರೂಪಾಯಿಯಾ? ಬೇಕಾ ತೊಂಡೆಕಾಯಿ? ಎಷ್ಟು ಬಸಳೆಗೆ ಕಟ್ಟಿಗೆ? ಕಟ್ಟಿಗೆ ಎಷ್ಟು? 50. ಈರುಳ್ಳಿಗೆ 30 ಅಂತೆ. ಟೊಮೆಟೋಗೆ ಈರುಳ್ಳಿಗೆ 30, ಟೊಮೆಟೋಗೆ 30. ಇದಕ್ಕೆ 100 ರೂಪಾಯಿಗೆ 4. ಎಷ್ಟು? 50 ರೂಪಾಯಿಗೆ 2,000. ಅಣ್ಣದದು ಸೀರೆ ಮಾಡಲಿಕ್ಕೆ ಅಣ್ಣದ ಸಾಕು. ಬೇಡ ಬಾರಿ ಕಷ್ಟ ಆಗ್ತದೆ. 4 ಬೇಕಾ? ಈಗ ಸಾಕ್ಬೋದು. 4 ಕೊಡಿ. ನೋಡಿ ಮೋಡ ನೋಡಿ, ಈಗೊಂದು ಮಳೆ ಬರ್ತದೆ. ಈಗ ನಿಮ್ಗೆ ಇದಕ್ಕೆ ವಿಡಿಯೋಗೆ ಅಷ್ಟು ಬ್ಲ್ಯಾಕ್ ಕಾಣುದಿಲ್ಲ. ಇಲ್ಲಿ
ಲಕ್ಕಿ ಬೊಬ್ಬೆ ಆಗ್ತಿದ್ದಾನೆ. ಗಂಟೆ ಈಗಷ್ಟು 4:30 ಕಳೀತಷ್ಟೇ, 5 ಗಂಟೆ ಆಯಿತು. ಇಲ್ಲೊಂದು ಲೈನ್ ನೋಡಿ ಅಂತೆ, ಹೀಗೆ ಭಾರಿ ಚಂದ ಉಂಟು. ಒಂದು ಸ್ಟ್ರೇಟ್ ಒಂದು ಲೈನ್ ಹಾಕಿದಾಗೆ ಉಂಟು, ಯಾರೋ ಒಂದು ಲೈನ್ ಹಾಕಿದಾಗೆ. ಓ, ಅಲ್ಲಿಂದ ಕೋಳಿ ಬರ್ತಾ ಉಂಟು, ಕಾಣ್ತಾ ಉಂಟು ನಿಮಗೆ? ಒಂದು ಕಡೆಯಿಂದ ಬರ್ತಾ ಉಂಟು, ನೋಡ್ತಾ ಇರಿ. ಹೀರೋ ಬಂದಾಗೆ ಬರ್ತಾ ಉಂಟು ನೋಡಿ, ತೋಟದಲ್ಲೆಲ್ಲ ಕೆಲಸ ಮಾಡಿ ಬರ್ತಾ ಉಂಟು. ಬಂತು ಹೀರೋ, ಬಂತು ನೋಡಿ ನಮ್ಮ ಹೀರೋ, ತೋಟದ ಕೆಲಸ ಮಾಡಿ ಬಂದದ್ದು. ಹಾ, ನೋಡಿ ಕುಕ್ಕರ್ ನಿನ್ನೆ ತಂದದಿದು, ಒಳ್ಳೆ ಕ್ವಾಲಿಟಿ ತರ್ಬೇಕು, ಇಲ್ಲದ್ರೆ ಅದು ಇದಾಗ್ತದೆ, ಬ್ಲಾಸ್ಟ್ ಆಗ್ತದೆ. ಅಂದ್ರೆ ಇದು ಹೊಡೆದೆಲ್ಲ ಹೋಗ್ತದೆ ನಾವು ಬಿಸಿ ಮಾಡುವಾಗ. ಇದು 10 ಲೀಟರ್, 10 ಲೀಟರ್ ನೀರು ಇದ್ದಲ್ಲಿ ಹಿಡಿತದೆ. ಅದಕ್ಕೆ ಎಷ್ಟು ಕೊಟ್ಟದ್ದು ನಾವು? 4,000 4,850 ಇಷ್ಟಕ್ಕೆ. ಒಂದು ಇದೊಂದು ಅಷ್ಟು ತಕೊಂಡದ್ ನಾವು, ಯಾಕೆಂದ್ರೆ ಅದು ಇಲ್ಲಿ ಕುಕ್ ಮಾಡಿ ಕುಕ್ಕರ್ನೊಳಗೆ ನೀರು ಹಾಕಿ ಈಗ ಇಡ್ಬೇಕು ನೋಡಿ. ಸ್ವಲ್ಪ ನೀರು ಜಾಸ್ತಿ, 1 ಗ್ಲಾಸ್ ನೀರು ಹಾಕೋದು. ಇದು ಮುರುಗುವಷ್ಟು ನೀರು ಹಾಕಿದ್ರೆ ಸಾಕು, ಮತ್ತೆ ಇದು ಕುಕ್ಕರ್ ಹಾಳಾಗುದಿಲ್ಲ ಬೇಗ. ಮತ್ತೆ ಇದರೊಳಗೆ ಎಂತಾದ್ರೂ ನಾವು ಬೇಯಿಸ್ಬೇಕಾದ್ರೆ ಪಲಾವ್ ಆಗ್ಲಿ, ರೈಸ್ ಆಗ್ಲಿ, ಯಾವ್ದು ಕೂಡ ಆಗ್ತದೆ. ಅಲ್ಯೂಮಿನಿಯಂ ಪಾತ್ರೆ ಉಂಟಲ್ಲ, ಅದ್ರಾಗೆ ಮಾಡ್ಲಿಕ್ಕೆ ಅಲ್ಲ, ಅದ್ರಾಗೆ ಅಡುಗೆ ಮಾಡಿ. ಇದು ಡೈರೆಕ್ಟ್ ಅದ್ರಲ್ಲಿ ಬೇಯಿಸಿದ್ರೆ, ಇದ್ರೊಳಗೆ ಹಾಕಿದ್ರೆ ಅದು ಇಷ್ಟು ತುಂಬಾ ಸಮಯ ಬರುದಿಲ್ಲ ಅಂತ. ಹಾಗೆ ಇದು ಸಹ ಗಲೇಜ್ ಆಗ್ತದೆ, ಮತ್ತೆ ಎಂತ ಆಗುದಿಲ್ಲ, ಎಂತ ಆಗುದಿಲ್ಲ. ಇದ್ರಲ್ಲಿ ಹಾಕಿದ್ರೆ ಸ್ವಲ್ಪ ತುಂಬಾ ದಿನ ಸಮಯ ಬರ್ತದೆ ಅಂತ. ಇದು 10 ವರ್ಷ ವ್ಯಾರಂಟಿ ಉಂಟು. ಹಾಗೆ ಕುಕ್ಕರ್ ಅದಕ್ಕೆ ಇದನ್ನು ತಗೊಂಡದ್ದು ನೋಡಿ. ನೋಡಿ ನಿನ್ನೆ ಇದು ತಂದೆ, ಮತ್ತೆ ಸ್ವಲ್ಪ ಇದು ದ್ರಾಕ್ಷಿ, ಒಣ ದ್ರಾಕ್ಷಿ, ಇದು ಇದು ಖರ್ಜೂರ. ಅದಕ್ಕೆ ಖರ್ಜೂರ ಉಂಟಲ್ಲ ಅದರಲ್ಲಿ ಅರ್ಧ ತಿಂದಾಗಿದೆ. ಹಾಗೆ ಇದು ತಂದಿದ್ದೆವು ಅನಾನಸು, ಅದು ಖಾಲಿ ಆಗಿದೆ, ಅದು ನಿನ್ನೆ ತಿಂದಿದ್ದೇವೆ. ಅದು ನಾವು ಶೀರ ಸ್ವಲ್ಪ ಮಾಡಿದ್ದು, ಮತ್ತೆ ಇದು ನಿನ್ನೆ ತಂದದಲ್ಲ. ಹಾಗೆ ಇದು ನಾವು ನಿನ್ನೆ ತಂದದ್ದು ಇದೆಂತ ಕುಕ್ಕರ್. ಮತ್ತೆ ಕುಕ್ಕರ್ ಉಂಟಲ್ಲ ಒಳ್ಳೆ ಕ್ವಾಲಿಟಿದ್ದೆ ತರ್ಬೇಕು. ಅದೊಂದು ಲಾಟ್ ಪುಟ್ ಎಲ್ಲ ತಂದ್ರೆ ಮತ್ತೆ ಗೊತ್ತುಂಟಲ್ಲ ಕುಕ್ಕರ್ನ ವಿಷಯ, ಯಾವಾಗ ಎಲ್ಲಿ ಬ್ಲಾಸ್ಟ್ ಆಗ್ತದೆ ಗೊತ್ತಿಲ್ಲ. ಮತ್ತೆ ಮೇಲೆ ಮೊನ್ನೆ ಉಂಟಲ್ಲ ಅಮ್ಮ ಎಂತದ್ದು ಅಲ್ಯೂಮಿನಿಯಂ ಅಲ್ಲಿ ತುಂಬಾ ಟೈಮ್ ಆಯ್ತು, ಇದು ಎಂತದ್ದು ಅಡುಗೆ ಮಾಡ್ತಿರುವಾಗ ಅದರದ್ದು ನೀರು ಎಲ್ಲ ಮೇಲೆ ಉಂಟಂತೆ. ಅಂದ್ರೆ ಮೇಲೆ ರಟ್ಟಿದೆ ಎಂತದ್ದು ಮಾಡಿ, ಅಂದ್ರೆ ಅದರಲ್ಲಿ ಜಾಗೃತಿ ಆಗಿರ್ಬೇಕು. ಅದೇ ಮಾತ್ರ ಜಾಗೃತಿ ಇದ್ರೆ ಅಂತ ಆಗುದಿಲ್ಲ. ಹಾಗೆ ಒಳ್ಳೆ ಕ್ವಾಲಿಟಿ ಇದಂದ್ರೆ ಒಳ್ಳೇದು. ಹಾಗೆ ಇವತ್ತೊಂದು 10-5 ಸಾವಿರ ಖರ್ಚಾಯ್ತು ಅದಕ್ಕೆ. ಒಮ್ಮೆ ಅಂದ್ರೆ ಮತ್ತೆ ತುಂಬಾ ಟೈಮ್ ತುಂಬಾ ವರ್ಷ ಬರ್ತದೆ ನೋಡಿ. ಹಾಗೆ ಹಾಗೆ ನಮ್ಮ ಮನೇಲಿ ಈಗ ಒಂದೊಂದು ಅಲ್ಯೂಮಿನಿಯಂ ಇಲ್ಲ, ಅಲ್ಯೂಮಿನಿಯಂ ಉಂಟು ದೊಡ್ಡ ದೊಡ್ಡ ಪಾತ್ರೆಗಳು ಅದೆಲ್ಲ ಹಾಗೆ ಇಟ್ಟಿದ್ದೇವೆ. ಮೊದಲಿನ ವೀಡಿಯೋದಲ್ಲಿ ಉಂಟಲ್ಲ ಗಮ್ಮತ್ ನಮಗೆ ಸಿಕ್ಕಿದೆ ಗೊತ್ತುಂಟ, ನೀವು ನೋಡಿದ್ರಲ್ಲ ಪಾತ್ರೆ ಸಿಕ್ಕಿದೆ, ಹಣ ಯಾವುದು ಕೊಡ್ಲಿಕ್ಕೆ ಇರಲಿಲ್ಲ. ಇವತ್ತೆಲ್ಲ ಹಣ ಅಲ್ಲಿಗೆ ಕುಕ್ಕರಿಗೆ ಕೊಡ್ಲಿಕ್ಕೆ ಆಯ್ತು. ಹಾಗೆ ಹಾಗೆ ಅದು ಬೇಕಾದದ್ದಲ್ಲ ನಮಗೆ, ಬೇಕಾದ ಅದು ವಸ್ತುವೆ ಅದು, ಅಂದ್ರೆ ಅರ್ಜೆಂಟಿಗೆ ಅಡುಗೆ ಮಾಡ್ಲಿಕ್ಕೆ ಅದು ಬೇಕಾಗ್ತದೆ. ಹಾಗೆ ಅಲ್ಯೂಮಿನಿಯಂ ಇದು ಸಾಹಸ ಬೇಡ ಅಂತ ಹೇಳಿದಂತಂದ್ರೆ. ಮತ್ತೆ ನೀವು ಸಂತೆ ನೋಡಿದ್ರಲ್ಲ, ಸಂತೆಯಲ್ಲಿ ಈಗ ತರಕಾರಿ ಎಲ್ಲ ಬಾರಿ ಕಮ್ಮಿ ಆಗಿದೆ. ಈರುಳ್ಳಿ ಟೊಮೆಟೊದ್ದು ನೋಡಿದ್ರೆ ರೇಟ್ ಬಾರಿ ಕಮ್ಮಿ ಆಗಿದೆ. ಇವತ್ತು ಸಾಕು, ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.